ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ರೌಡಿ ರಾಜಕೀಯ ವಾಕ್ ಸಮರ ಜೋರಾಗ್ತಾ ಇದೆ. ಬಿಜೆಪಿ ನಾಯಕ ಜೊತೆ ಸೈಲೆಂಟ್ ಸುನೀಲ ಕಾಣಿಸಿಕೊಂಡಿದ್ದು ಹಾಗೂ ಫೈಟರ್ ರವಿ ಬಿಜೆಪಿ ಸೇರಿದ ವಿಚಾರ ತುಂಬಾ ದೊಡ್ಡದಾಗಿ ಚರ್ಚೆಯಾಗ್ತಾ ಇದೆ. ಫೇಸ್ಬುಕ್ನಲ್ಲಿ ಸಾಲು ಸಾಲು ಪೋಸ್ಟ್ ಹಾಕಿರೋ ಕಾಂಗ್ರೆಸ್ ರೌಡಿ ಶೀಟರ್ಗಳ ಪಕ್ಷ ಸೇರ್ಪಡೆಗೆ ಏನೇನು ಅರ್ಹತೆಗಳು ಇರಬೇಕು ಅಂತ ಲಿಸ್ಟ್ ಹಾಕಿದೆ. ಕನಿಷ್ಠ 20 ಕೇಸ್ ಇರಬೇಕು, ಕೊಲೆ ಕೇಸ್ ಇದ್ರೆ ಉತ್ತಮ, ಅತ್ಯಾಚಾರಿಯಾಗಿರಬೇಕು, ವಾಂಟೆಡ್ ಲಿಸ್ಟ್ನಲ್ಲಿ ಇರಬೇಕು, ಹಫ್ತಾ ವಸೂಲಿಯಲ್ಲಿ ಪಳಕಿರಬೇಕು, ಇಷ್ಟೆಲ್ಲ ಅರ್ಹತೆಗಳಿದ್ರೆ ಬಿಜೆಪಿಯಲ್ಲಿ ಸೇರ್ಪಡೆಗೊಳ್ಳಬಹುದು. ಸೇರ್ಪಡೆಯಾದ್ರೆ 40% ಕಮಿಷನ್ ಗ್ಯಾರಂಟಿ ಅಂತ ಫೇಸ್ಬುಕ್ ಪೇಜ್ನಲ್ಲಿ ಕಾಂಗ್ರೆಸ್ ಕಾಲೆಳಿತಾ ಇದೆ. ಇನ್ನು ಬಿಜೆಪಿಯವರಿಗೆ ಕುಸ್ತಿ ಮಾಡಲು ಜನ ಬೇಕು, ಆದರೆ ಕುಸ್ತಿ ಮಾಡಲು ಅವರ ಬಳಿ ಜನ ಇಲ್ಲ, ಅದೇ ಕಾರಣಕ್ಕೆ ರೌಡಿಗಳನ್ನು ಸೇರಿಸಿಕೊಳ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಯಾವ ಸಿದ್ಧಾಂತವಿದೆ? ಬಿಜೆಪಿಯವರು ಭಾವನೆಗಳ ಮೇಲೆ ರಾಜಕೀಯ ಮಾಡ್ತಾರೆ, ಆದರೆ ಕಾಂಗ್ರೆಸ್ ಜನರಿಗೆ ಒಳ್ಳೆಯದು ಮಾಡ್ತಾ ಇದೆ ಅಂತ ಡಿಕೆಶಿ ಹೇಳಿದರು. ಡಿಕೆಶಿ ಆರೋಪಕ್ಕೆ ಟಾಂಗ್ ಕೊಟ್ಟ ಸಿಎಂ, ರೌಡಿಗಳನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ, ನಾವು ಯಾವುದೇ ರೌಡಿಗಳನ್ನು ಪ್ರೋತ್ಸಾಹ ಮಾಡಲ್ಲ, ಅವರಿಗೆ ಯಾವುದೇ ಅವಕಾಶಗಳನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಸೋಮಣ್ಣ ಅವರ ಮನೆಗೆ ವಿಲ್ಸನ್ ಗಡೆ ನಾಗ ಮತ್ತೊಬ್ಬ ರೌಡಿ ಶೀಟರ್ ಭೇಟಿ ಕೊಟ್ಟಿದ್ದಾನೆ, ಅವತ್ತು ಸೈಲೆಂಟ್ ಸುನೀಲ ಫೈಟ್ ಇದ್ದೀರಾ, ಏನಾಗ್ತಿದೆ? ನಾವು ನಮ್ದು ಅವೇ ನೋಡ್ರಿ, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು, ನಮಗೆ ಪಕ್ಷಕ್ಕೆ ಯಾವುದೇ ರೌಡಿಗಳನ್ನು ನಾವು ಎಂಟರ್ಟೈನ್ ಮಾಡಲ್ಲ, ಅವ್ರು ಯಾವುದೂ ಅವಕಾಶಗಳನ್ನು ಕೊಡೋದಿಲ್ಲ, ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ರಾಜ್ಯ ಸರ್ಕಾರದಿಂದ 10 ಮುಸ್ಲಿಂ ಕಾಲೇಜ್ ಆರಂಭಿಸುವ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಿಂದೂ ಸಂಘಟನೆಗಳಂತೂ ನಿಗಿನಿಗಿ ಕೆಂಡ ಕಾರ್ತಿವೆ. ಈಗಾಗಲೇ 2 ಕಾಲೇಜ್ ತೆರೆಯಲು ಮಂಜೂರಾತಿ ನೀಡಲಾಗಿದೆ, ಅದಕ್ಕಾಗಿ 2.5 ಕೋಟಿ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ವಿರೋಧವಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಕರ್ನಾಟಕದ ಬಿಜೆಪಿ ಸರ್ಕಾರ 10 ಮುಸ್ಲಿಂ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿದ್ದು ಖಂಡನೀಯವಾಗಿ ಇದನ್ನು ಬಲವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಿಜಾಬಿನ ಸಲುವಾಗಿ ಈ ಮುಸ್ಲಿಂ ಕಾಲೇಜ್ ನೀವು ಅನುಮತಿ ಕೊಟ್ಟರೆ ಬುರ್ಕಾದ ಸಲುವಾಗಿ, ಅಜಾನ್ ಸಲುವಾಗಿ, ನಮಾಜ್ ಸಲುವಾಗಿ ಹೀಗೆ ಪ್ರತ್ಯೇಕ ಮುಸ್ಲಿಂ ಕಾಲೇಜುಗಳನ್ನು ವಿರೋಧಿಸಿದ್ದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ಗೆ ಜೀವ ಬೆದರಿಕೆ ಕರೆ ಬಂದಿದೆ. ಪುತ್ತೂರು ಮೂಲದ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾನೆ. ಪುನೀತ್ ಕೆರೆಹಳ್ಳಿ ಸೇರಿದಂತೆ ಕೆಲ ಹಿಂದೂ ಮುಖಂಡರ ಹೆಸರು ಪ್ರಸ್ತಾಪಿಸಿ ಬೈದಿದ್ದಾನಂತೆ. ಮುಸ್ಲಿಂ ಕಾಲೇಜು ಸ್ಥಾಪನೆಗೆ ಬಿಡೋದಿಲ್ಲ. ವಿವಾದ ದೊಡ್ಡದಾಗ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ವಕ್ಫ್ ಮಂಡಳಿಯು ಮಹಿಳಾ ಕಾಲೇಜು ಆರಂಭಿಸುವ ಕುರಿತು ಯಾವುದೇ ಪ್ರಸ್ತಾಪ ಸಲ್ಲಿಸಿಲ್ಲ, ನನ್ನೊಂದಿಗೆ ಸರ್ಕಾರದ ಯಾವುದೇ ಹಂತದಲ್ಲಾಗಲಿ ಚರ್ಚೆಯಾಗಿಲ್ಲ ಅಂತ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಸಚಿವೆ ಶಶಿಕಲಾ ಜೊಲ್ಲೆ ಇದೇ ಮಾತನ್ನ ಹೇಳಿದ್ದಾರೆ, ಆದರೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಅಸದಿ ಮಾತ್ರ ಸಚಿವರ ಜೊತೆ ಮುಸ್ಲಿಂ ಕಾಲೇಜು ಶುರು ಮಾಡೋ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ದಾರೆ. It is not discussed in any quarters of my government, and this is not the stand of my government. If anything is there, let the WAC chairman come and speak. I don't know. It might be his personal views. It is not discussed in any quarters of my government, and this is not the stand of my government. ಒಂದು ಮಹಿಳಾ ಕಾಲೇಜುಗಳನ್ನು ಮಾಡಬೇಕು ಎಂಬ ತೀರ್ಮಾನ ಕಳೆದ 6 ತಿಂಗಳ ಮುಂಚೆನೇ ವಕ್ಫ್ ಬೋರ್ಡ್ ನಿರ್ಧಾರಕ್ಕೆ ಬಂದಿದೆ. ಅದರಲ್ಲಿ ಎಲ್ಲ ಮಹಿಳೆಯರಿಗೆ, ಎಲ್ಲ ಮಕ್ಕಳ ಹೆಣ್ಮಕ್ಕಳ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಆ ಒತ್ತು ಕೊಡಬೇಕಾದಂಥ ಶಿಕ್ಷಣ ಇಲಾಖೆಯವರ ಯಾವುದೆಲ್ಲ ನಿರ್ದೇಶನಗಳಿರುತ್ತೋ ಅದೇ ರೀತಿಯಲ್ಲಿ ಅಲ್ಲಿ ಸ್ಕೂಲ್ ಮಾಡಬೇಕು, ಕಾಲೇಜ್ ಮಾಡಬೇಕು, ಐ ಟಿ ಐ ಮಾಡಬೇಕು, ಆಯಾಯ ಸಂಸ್ಥೆಗಳಿಗೆ ಬಿಟ್ಟಂಥ ವಿಚಾರ. ಅದರಲ್ಲಿ ಮಹಿಳೆಯರಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ನಾವೀಗಾಗಲೇ 10 ಶಾಲಾ ಕಾಲೇಜುಗಳನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಈ ಶಾಲೆ ಮತ್ತು ಕಾಲೇಜುಗಳ ಅನುಮತಿ ಅದೇ ರೀತಿ ಇನ್ನಿತರ ವಿಚಾರಗಳು ಆ ಸಂಸ್ಥೆಗೆ ಬಿಟ್ಟದ್ದು. ಆ ಸಂಸ್ಥೆಯವರು ಆ ಬಿಲ್ಡಿಂಗ್ ಆದ ನಂತರ
ಅದರ ಏನೆಲ್ಲ ಅನುಮತಿ ಕೇಳಬೇಕು ಸರ್ಕಾರದಿಂದ, ಅದೇ ರೀತಿಯಲ್ಲಿ ಬೇರೆ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಅದನ್ನು ಆ ಸಂಸ್ಥೆಯವರು ಅವರು ಪಡ್ಕೊಳ್ತಾರೆ. ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಆಪ್ ಮೂಲಕ ಸರ್ವೆ ಮಾಡಿ ಕೆಲವರ ಮತಗಳ ಡಿಲೀಟ್ ಮಾಡಿಸಲಾಗಿದೆಯಂತೆ. ಹೌದು, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಅರವಿಂದ್ ಬೆಲ್ಲದ್ ಕ್ಷೇತ್ರದಲ್ಲಿ ಗೋಲ್ಮಾಲ್ ನಡೀತಾ ಇದೆಯಂತೆ. ಸರ್ವೆ ಮಾಡುತ್ತಿದ್ದವರನ್ನು ಹಿಡಿದ ಕಾಂಗ್ರೆಸ್ ಮುಖಂಡರು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಹುಬ್ಬಳ್ಳಿಯ ಆನಂದ್ ನಗರದಲ್ಲಿ ಆಪ್ ಮೂಲಕ ಹರೀಶ್, ನಿತೇಶ್, ಮಂಜುನಾಥ್ ಅನ್ನೋರು ಸರ್ವೆ ಮಾಡ್ತಾ ಇದ್ರಂತೆ. ಎಎಸ್ಆರ್ ಕನ್ಸಲ್ಟಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನವರು ಪ್ರೀ ಪೋಲ್ ಸರ್ವೆ ಮಾಡೋಕೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಮನವಿ ಮಾಡಿದ್ರಂತೆ. ಮನವಿ ಪತ್ರಕ್ಕೆ ಕಮಿಷನರ್ ಕಚೇರಿ ಸಿಬ್ಬಂದಿ ಸ್ವೀಕೃತಿ ಸಹಿಯನ್ನು ಮಾಡಿದ್ರು. ಅದನ್ನೇ ಇಟ್ಕೊಂಡು ಸರ್ವೆ ಆರಂಭಿಸಲಾಗಿತ್ತಂತೆ. ಬರ್ರಿ, ನಿಮ್ಗೆ ಸರ್ವೆ ಮಾಡಕ್ಕೆ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಾರ? ಅವ್ರ ಪರ್ಮಿಷನ್ ಕಾಪಿ ತಗೊಂಡ್ಬರ್ಲಿಲ್ಲ. ಅದೇನು ಗೊತ್ತಿಲ್ಲ, ತೆಗಿರಿ ಜಾಯಿನ್ ಆಗಿ. ಹಾಸನ ಕ್ಷೇತ್ರದಲ್ಲಿ ಕೆಲ ಮತದಾರರನ್ನು ಕೈಬಿಡಲಾಗ್ತಾ ಇದೆ ಎಂದಿದ್ದ ಎಚ್ ಡಿ ರೇವಣ್ಣಗೆ ಶಾಸಕ ಪ್ರೀತಂ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಹಾಸನ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸಮಸ್ಯೆ ಇದ್ರೆ ಜನಪ್ರತಿನಿಧಿಗಳು ಸೇರಿ ಸರಿ ಮಾಡೋಣ. ಎರಡು ಕಡೆ ಮತದಾರರು ಇರೋದನ್ನ ಬಹಳ ವರ್ಷದಿಂದ ಕೇಳಿದ್ದೇವೆ, ನೋಡಿದ್ದೇವೆ. ಈಗ ಆಧಾರ್ ಲಿಂಕ್ ಆಗುವ ಸನ್ನಿವೇಶ ಒದಗಿ ಬಂದಿದೆ. ಎರಡು ಕಡೆ ಓಟ್ ಹೆಚ್ಚು ದಿನಗಳು ಇರೋದಿಲ್ಲ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಈಗ ಆಧಾರ್ ಲಿಂಕ್ ಆಗ ಒಂದು ಸನ್ನಿವೇಶ ಒದಗಿ ಬಂದಿರೋದ್ರಿಂದ ಎರಡು ಕಡೆ ಇರುವಂಥದ್ದು ಹೆಚ್ಚಾಗಿ ಕಾಣಿಸುವಂಥ ದಿನಗಳಲ್ಲಿ ನನಗೆ ಯಾವುದೇ ಥರದಂಥ ಸತ್ಯಾಂಶ ಇರೋದಿಲ್ಲ. ಯಾಕಂದರೆ ಆಧಾರ್ ಲಿಂಕ್ ಆದ ತಕ್ಷಣ ಇಲ್ಲ ಒಂದು ಆಲೂರಲ್ಲಿ ಇಟ್ಕೋಬೇಕು, ಇಲ್ಲ ಹಾಸನಲ್ಲಿ ಇಟ್ಕೋಬೇಕು, ಇಲ್ಲ ಒಂದು ದುದ್ದಲ್ಲಿ ಇಟ್ಕೋಬೇಕು, ಇಲ್ಲ ಅಂದರೆ ಹಾಸನಲ್ಲಿ ಇಟ್ಕೋಬೇಕು. ಆ ಪರಿಸ್ಥಿತಿಯಲ್ಲಿ ನ್ಯಾಚುರಲ್ಲಾಗಿ ಯಾರ್ದಾರು ಒಬ್ರದ್ದು ಡಿಲೀಟ್ ಆಗೋಂಥದ್ದು ಇರುತ್ತೆ. ಅದನ್ನು ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದು ಬೇಡ. ಏನಾದರೂ ಆ ಥರದ ನ್ಯೂನ್ಯತೆ ಇದ್ದರೆ ಅಧಿಕಾರಿಗಳನ್ನ ಕರೆಸಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ನಾವು ಅದ್ರ ಬಗ್ಗೆ ಕ್ರಮವಹಿಸ ಕೇಳ್ತೀವಿ. ಯಾವುದೇ ಥರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋ ಮುಖೇನ ಚುನಾವಣೆ ಗೆಲ್ತೀವಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ದೊಡ್ಡ ಆಘಾತ ಎದುರಾಗಿದೆ. ಐವರು ಜೆಡಿಎಸ್ ಮುಖಂಡರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಜಿಟಿ ದೇವೇಗೌಡರನ್ನ ಪಕ್ಷದಲ್ಲಿ ಉಳಿಸಿಕೊಂಡಿದ್ದಕ್ಕೆ ಬೇಸರಗೊಂಡಿರೋ ನಾಯಕರು ಜಿಟಿಡಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದಾರೆ. ನಮ್ಮ ಐವರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಟಿ ದೇವೇಗೌಡರು ಏನಾರ ನನ್ನ ಜೊತೆಲಿ ಮಾತಾಡಿದ್ರೆ ನಾನು ಅವ್ರ ಜೊತೆಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಬಿಟ್ಕೊಂಡ್ರೆ ನಾನು ಉಳಿಸ್ಕೊತೀನಿ ಅನ್ನೋ ಮಾತನ್ನ ಕುಮಾರಸ್ವಾಮಿನ ಹೇಳಿಲ್ಲ. ನಾವು ಜನತಾದಳ ಪಕ್ಷವನ್ನು ಸದಸ್ಯತ್ವಕ್ಕೆ ರಾಜೀನಾಮೆನ ನಾವು ನಿನ್ನೆ ಜನಗಳ ಮುಂದುಗಡೆ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರ ಮುಂದುಗಡೆ ನಾವು ಆಗಲೇ ನಾವು ಅದನ್ನು ರಾಜೀನಾಮೆ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತಾಡೋ ಪ್ರಶ್ನೆ ಇನ್ನಿಲ್ಲ. ಈಗ ನಾವು 5 ಜನ ಅನ್ನೋದಕ್ಕಿಂತ ಇನ್ನೂ ಹಲವಾರು ಜನಗಳನ್ನು ನಾವು ಲೀಡರ್ಗಳನ್ನು ಕರೆದು ಇವತ್ತು ನಾಳೆಯಲ್ಲಿ ಒಂದು ಸಭೆ ಮಾಡಿ ನಾವು ಸಿದ್ದರಾಮಯ್ಯನವ್ರ ಹತ್ರ ಮಾತುಕತೆ ಆಡೋದಂತೂ. ಮುಂಬರುವ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ನಡೆಸುತ್ತಿದ್ದಾರೆ. ಇದೀಗ ಪಂಚರತ್ನ ಯಾತ್ರೆ ನೆಲಮಂಗಲದ ಲಕ್ಕೂರಿಗೆ ಆಗಮಿಸಿದ್ದು ಗ್ರಾಮ ದೇವತೆಗೆ ಎಚ್ ಡಿ ಕೆ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಬಳಿಕ ನರಸೀಪುರ ವಿದ್ಯಾರ್ಥಿ ನಿಲಯದಲ್ಲಿ ತಿಂಡಿ ಮಾಡಿದ್ರು. ರಾಗಿ ರೊಟ್ಟಿ, ಕಾಳು ಸೊಪ್ಪಿನ ಪಲ್ಯ, ಚಟ್ನಿ, ಪೊಂಗಲ್ ಸವಿದ್ರು. ಇವತ್ತು ಸಿಎಂ ಹಾಸ್ಟೆಲ್ನಲ್ಲಿ ನಮ್ಮ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥವರು ಇಲ್ಲಿ ತಿಂಡಿ ಕೊಡಬೇಕು ಅಂತ ಹೇಳಿದ್ರಿಂದ ಇವತ್ತು ಮಕ್ಕಳ ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಇವತ್ತು ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗ್ಗಿನ ಉಪಹಾರ ಮುಗಿಸಿ ತುಮಕೂರು ಬರ್ತಿದ್ದಾರೆ. ಅದೇ ಕಾಸ್ತಾಳೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮರೊಂದಿಗೆ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವೇಗೌಡರು ರುದ್ರಾಭಿಷೇಕ, ತುಲಾಭಾರ ಸೇವೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, 3 ವರ್ಷದ ನಂತರ ನಂಜುಂಡೇಶ್ವರನ ದರ್ಶನಕ್ಕೆ ಬಂದಿದ್ದೇನೆ, ದಿನ ಚೆನ್ನಾಗಿದೆ ಅಂತ ಗೊತ್ತು ಅಂತ ಹೇಳಿದರು. ಕರ್ನಾಟಕ ಮತ್ತು
ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕನ್ನಡ ಬಾವುಟ ಹಿಡಿದು ಡಾನ್ಸ್ ಮಾಡುತ್ತಿದ್ದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಇದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಗಡಿನಾಡು ಬೆಳಗಾವಿಯ ಕಾಲೇಜ್ ಒಂದರಲ್ಲಿ ಈ ಘಟನೆ ನಡೆದಿದೆ. ಕನ್ನಡ ಬಾವುಟ ಹಾರಿಸಿದ್ದಕ್ಕೆ ಸಹಪಾಠಿಗಳು ವಿದ್ಯಾರ್ಥಿಗೆ ಥಳಿಸಿರೋ ಘಟನೆ ತಿಳಕವಾಡಿಯ ಗೌಘಟಿ ಕಾಲೇಜಿನಲ್ಲಿ ನಡೆದಿದೆ. ಕಾಲೇಜಿನಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಕನ್ನಡ ಬಾವುಟ ಹಿಡಿದು ವಿದ್ಯಾರ್ಥಿ ಡಾನ್ಸ್ ಮಾಡಿದ್ದಾನೆ. ಅದನ್ನು ಕಂಡ ಸಹಪಾಠಿಗಳು ಕನ್ನಡ ಬಾವುಟ ಪ್ರದರ್ಶಿಸಿದ ವಿದ್ಯಾರ್ಥಿಗೆ ಥಳಿಸಿದ್ದಾರೆ. ದೂರು ಕೊಡೋಕೆ ಹೋದ ವಿದ್ಯಾರ್ಥಿಗೆ ಪೊಲೀಸರು ಥಳಿಸಿದ್ದಾರಂತೆ. ಕನ್ನಡ ಧ್ವಜದ ಬಗ್ಗೆಯೂ ಅತ್ಯಂತ ಕೀಳಾಗಿ ತುಚ್ಛವಾಗಿ ಮಾತನಾಡಿದ್ದಾರೆ ಅಂತ ಕನ್ನಡಿಗ ವಿದ್ಯಾರ್ಥಿ ಗಂಭೀರ ಆರೋಪ ಮಾಡಿದ್ದಾರೆ. ಆ ನಾಸಿಸ್ ಫಂಕ್ಷನ್ದಾಗ ನಾವು ನಾರ್ಮಲಾಗಿ ಡಿ ಜೆ ಡ್ಯಾನ್ಸ್ ಇತ್ತು ನಾವು ನಾರ್ಮಲಾಗಿ ಧ್ವಜ ತೊಗೊಂಡು ಡ್ಯಾನ್ಸ್ ಮಾಡತ್ತಿದ್ದು ರೀ. ಒಂದು 5-6 ಮಂದಿ ಹುಡುಗರು ಬಂದು ಒಮ್ಮೆ ಗಲಾಟೆ ಮಾಡಿರಿ ನನ್ನ ಮ್ಯಾಗ ಬಡಿದ್ರಿ ರೀ. ಆಮೇಲೆ ಎಲ್ಲ ನಾರ್ಮಲ್ ಆಯ್ತು ರೀ. ಆಮೇಲೆ ನಾವು ಸಂಘಟನೆಗೆ ಕಾಲ್ ಮಾಡಿದ್ವಿ ರೀ. ಅವ್ರು ಬಂದ್ರಿ, ಒಬ್ಬರು 3-star ಇತ್ತು ರೀ ಸರ್, ACP ಸರ್ ಬಂದ್ರಿ. ಮತ್ತು ಆಮೇಲೆ 3 ಕಪಾಳಕ್ಕೆ ಬಿಡಿದ್ರಿ ಅವ್ರ. ಆಮೇಲೆ ಇನ್ನೊಬ್ರು ಸರ್ ಇದ್ರು, ಎಂಬ್ಲೆಮ್ ಮತ್ತು 1-star ಇತ್ತು ರೀ DCP ಸರ್. ಅವರು ತಮ್ಮ ಚೇಂಬರ್ ಕರ್ಕೊಂಡೋದ್ರಿ. ಚೇಂಬರ್ ಕರ್ಕೊಂಡೋಗ ಬೈಬಾರ್ದೆಲ್ಲ ಬೈದ್ರಿ, ವಾಪ ಅನ್ನಾಗ ಬೈದ್ರಿ. ಆಮೇಲೆ ಬಡಿದ್ರಿ, ಅವರು ಭಾಳ ಬಡಿದ್ರಿ, ಕಪಾಳ ಬಿಡಿದ್ರಿ. ಮತ್ತು ಒದ್ರಿ, ಶೂಸ್ಲೇ ಒದ್ರಿ. ಮತ್ತು ಆಮೇಲೆ ಭಾಳ ಬೇಗ ಬೈದ್ರಿ. ಮತ್ತು ಇನ್ನೊಂದು ಅಂದ್ರಿ, ಅವರು ವಿದ್ಯಾರ್ಥಿ ಮೇಲೆ ಹಲ್ಲೆ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದ್ದವು. ಬೆಳಗಾವಿ ಗೋವಾ ರಾಜ್ಯ ಹೆದ್ದಾರಿ ತಡೆದು ಕರವೇ ಕಾರ್ಯಕರ್ತರು ಕಿಡಿಕಾರಿದರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯುವಕ ಅದು ಕಾಲೇಜ್ ಕಾರ್ಯಕ್ರಮದಲ್ಲಿ ಕನ್ನಡ ಬಾವುಟವನ್ನ ಹಿಡಿದು ಒಂದು ನೃತ್ಯದ ಸಂದರ್ಭದೊಳಗಡೆ ಬೇರೆ ಭಾಷಿಕ ಕೆಲ ಯುವಕರು ಅವನ ಅಲ್ಲಿ ಮನ ಬಂದಂತೆ ಹೊಡೆದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದು ದೊಡ್ಡ ದುರಂತ. ಯಾಕಂದ್ರೆ ನಮ್ಮ ನಾಡಿನಲ್ಲಿ ಒಬ್ಬ ಅನ್ಯಾಯ ಆದ ಯುವಕಗೆ ರಕ್ಷಣೆ ಕೊಡೋದು ಬಿಟ್ಟು ಇದು ಈ ರೀತಿ ಮಾಡ್ತಾರಂದ್ರ ನಮಗ್ ಬಹಳ ನೋವಾಗುತ್ತೆ. ರಾಜ್ಯ ರಾಜಧಾನಿ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಮಹಿಳೆ ಮೇಲೆ ಚಂದ್ರಾಲಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಸ್ನಲ್ಲಿ ಅತ್ಯಾಚಾರ ನಡೆದಿದೆ. ಮಹಿಳೆ ಬಸ್ಗಾಗಿ ನಾಯಂಡಹಳ್ಳಿ ಸಮೀಪ ಕಾಯ್ತಾ ಇದ್ರು. ಆಗ ಬಂದ ಶಿವಕುಮಾರ್ ಡ್ರಾಪ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಹೀಗಾಗಿ ಮಹಿಳೆ ಆರೋಪಿಯ ಬಸ್ನಲ್ಲಿ ಹೋಗಿದ್ದಾಳೆ. ಆರೋಪಿ ಶಿವಕುಮಾರ್ ಮಹಿಳೆಯನ್ನ ನಾಗರಬಾವಿ ಸರ್ವಿಸ್ ರಸ್ತೆಗೆ ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನೆ. ಘಟನೆ ಬಳಿಕ ಮಹಿಳೆ ಪುತ್ರನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಸ್ಥಳಕ್ಕೆ ಬಂದ ಮಹಿಳೆ ಪುತ್ರ ಆರೋಪಿ ಶಿವಕುಮಾರ್ಗೆ ಥಳಿಸಿದ್ದಾನೆ. ಸದ್ಯ ಚಂದ್ರಾಲಿವೋಟ್ ಪೊಲೀಸರು ಆರೋಪಿ ಶಿವಕುಮಾರ್ನನ್ನ ಬಂಧಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳನ್ನು ಫೇಲ್ ಮಾಡಿ ಮತ್ತೆ ಪಾಸ್ ಮಾಡಲು ಹಣ ಕೇಳಲಾಗಿದೆಯಂತೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 5 ಅಂಕದೊಳಗೆ ಒಂದೇ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಆದ್ದರಿಂದ ಅನುಮಾನಗೊಂಡ 144 ವಿದ್ಯಾರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಭಾವಿ ಡಾಕ್ಟರ್ಗಳ ಪರ ತೀರ್ಪು ನೀಡಿತ್ತು. ಇಬ್ಬರು ಮೌಲ್ಯಮಾಪಕರಲ್ಲಿ ಹೆಚ್ಚು ಅಂಕ ನೀಡಿದ್ದನ್ನು ಪರಿಗಣಿಸಲು ಸೂಚಿಸಿತ್ತು. ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬರೋಬ್ಬರಿ 42 ಕಾಲೇಜುಗಳಲ್ಲಿ ಇದೇ ಮಾದರಿಯ ಘಟನೆ ನಡೆದಿದೆಯಂತೆ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಕ್ಸಾಮ್ ಬರೆದಿದ್ದೇವೆ ಸರ್. ಫಸ್ಟ್ ಮೇನ್ ಎಕ್ಸಾಮ್ ಫೇಲ್ ಆಗಿದ್ದೀನಿ ಸರ್. ಅನಾಟಮಿ ರಿವ್ಯಾಲ್ಯೂಷನ್ ಆಯ್ತು ಸರ್. ರಿವ್ಯಾಲ್ಯೂಷನಲ್ಲಿ ಪಾಸ್ ಆಗಲಿಲ್ಲ. ಮತ್ತು ಸಪ್ಲಿಮೆಂಟ್ರಿ ಬರೆದಿದ್ದೇವೆ ಸರ್. ಸಪ್ಲಿಮೆಂಟ್ರಿಯಲ್ಲಿ ಅದು 5 marks ಹೋಯ್ತು ಸರ್. ಆಮೇಲೆ ಜೂನ್ ಜುಲೈಯಲ್ಲಿ ರಿಸಲ್ಟ್ ಬಂದಾಗ ಕರೆಕ್ಷನ್ ಸರಿ ಮಾಡಿಲ್ಲ ಅಂತ ಯೂನಿವರ್ಸಿಟಿ ಅಪ್ರೋಚ್ ಮಾಡಿದ್ವಿ. ಅವರೇನಂದ್ರು ನಮ್ಮ ಕೈಲಿ ಏನಿಲ್ಲ, ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಆರ್ಡರ್ ತೊಗೊಂಬಂದರೆ ನಾವು ಮಾಡ್ಕೊಡ್ತೀವಿ ಅಂದಿದ್ದಾರೆ. ಬಟ್ ಇವಾಗ ಕೋರ್ಟಲ್ಲಿ ಆರ್ಡರ್ ತೊಗೊಂಬಂದಿದ್ದೀವಿ ಒಂದು 6 ತಿಂಗಳಾದ್ಮೇಲೆ. ಬಟ್ ಇವಾಗ ಇಲ್ಲ, ಮತ್ತೆ ಆಗಲ್ಲ. ಎವ್ರಿ ಟೈಮ್ ಹೋದಾಗ ಏನಾರು ಒಂದು ರೀಸನ್ನು ಇಲ್ಲ, ನಾವು ಮಾಡಲ್ಲ. ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಚೆನ್ನಾಗಿರೋ ಫುಟ್ಪಾತ್ ಕಿತ್ತಿ ಮತ್ತೆ ಕಾಮಗಾರಿ ನಡೆಸಲಾಗ್ತಾ ಇದೆ. ಹೌದು, BGS ಮೈದಾನದ ಸುತ್ತಮುತ್ತಲಿನ ಫುಟ್ಪಾತ್ ಸೂಪರ್ ಆಗಿತ್ತು. ಆದರೆ ಅದೇ ಫುಟ್ಪಾತ್ ಅನ್ನು ಕಿತ್ತಿ ಮತ್ತೆ ಕಾಮಗಾರಿ ನಡೆಸಲಾಗ್ತಾ ಇದೆ. ತರಾತುರಿಯಲ್ಲಿ ಫುಟ್ಪಾತ್ ಕಾಮಗಾರಿ ಮಾಡ್ತಾ ಇರೋದು ಯಾಕೆ? 2018ರಲ್ಲಿ ನಿರ್ಮಿಸಿದ್ದ ಫುಟ್ಪಾತ್ ಅನ್ನು ಹಾಳು ಮಾಡ್ತಾ ಇರೋದು ಯಾಕೆ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಒಡನಾಡಿ ಸಂಸ್ಥೆಗೆ ಚಿತ್ರದುರ್ಗ ಪೊಲೀಸರು ಮಫ್ತಿಯಲ್ಲಿ ಬಂದು ವಿಚಾರಣೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ, ಸ್ಥಳೀಯ ಪೊಲೀಸರಿಗೂ ಮಾಹಿತಿ ನೀಡದೆ ಪೊಲೀಸರು ವಿಚಾರಣೆಗೆ ಬಂದಿದ್ದಾರೆ. ಯಾಕೆ ಬಂದ್ರಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಟರಂತೆ. ಈ ಬಗ್ಗೆ ಒಡನಾಡಿ ಸಂಸ್ಥೆಯವರು ಕಿಡಿಕಾರಿದ್ದಾರೆ. ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಹಾಗೂ ಹೈಕೋರ್ಟ್ಗೂ ದೂರನ್ನ ಕೊಟ್ಟಿದ್ದಾರೆ.
ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಚನಾನಂದ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ಮಾತನಾಡಿ, ಹೆಸರು ಹೇಳದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಾಂಗ್ ಅನ್ನು ನೀಡಿದರು. ಜೋಕರ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬಾರ್ದು, ಜೋಕರ್ಗಳ ಮಾತನ್ನ ಜೋಕ್ ಆಗಿ ತೆಗೆದುಕೊಳ್ಬೇಕು, ಜೋಕರ್ಗಳನ್ನ ಜೋಕ್ ಮಾಡಲು ಬಿಟ್ಟು ಮೀಸಲಾತಿ ಕಡೆ ಗಟ್ಟಿಯಾಗಿ ನಿಲ್ಬೇಕಿದೆ. ಕೆಲವರಿಗೆ ಮತ್ತೊಬ್ಬರನ್ನ ಬೈಯುವ ಚಟ ಇರುತ್ತೆ, ಮತ್ತೊಬ್ಬರನ್ನ ತೆಗಳುವುದರಲ್ಲಿ ಖುಷಿ ಸಂತೋಷ ಪಡೆದುಕೊಳ್ತಾರೆ. ಹತಾಶ ಮನೋಭಾವದಿಂದ ಈ ರೀತಿ ಮಾತನಾಡ್ತಾರೆ. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಬಗ್ಗೆ ಮಾತನಾಡುವುದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಎಫ್ಐಆರ್ ನಲ್ಲಿ ಏನಿದೆ ಗೊತ್ತಾ? ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಲಭ್ಯವಾಗಿದೆ. ಆಟೋ ಚಾಲಕ ಸೇರಿದಂತೆ ಹಲವರ ಕೊಲೆಗೆ ಸ್ಕೆಚ್ ಅನ್ನ ಹಾಕಲಾಗಿದೆ. ದೊಡ್ಡ ಮಟ್ಟದಲ್ಲಿ ಸಂಚು ರೂಪಿಸಿದ್ದನಂತೆ ಶಾರಿಕ್. ಇದಕ್ಕಾಗಿ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಿದಂತೆ. ನವೆಂಬರ್ 23ಕ್ಕೆ ಎನ್ಐಎ ಎಫ್ಐಆರ್ ದಾಖಲು ಮಾಡಿದೆ. ದೆಹಲಿ ಎನ್ಐಎ ಕಚೇರಿಯಲ್ಲಿ ಎಫ್ಐಆರ್ ಆಗಿದೆ. ಆಟೋ ಚಾಲಕನ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಎಫ್ಐಆರ್ ನಲ್ಲಿ ಏನಿದೆ, ಹಾಗಿದ್ರೆ ಏನೆಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಅದರ ಪಿನ್ ಟು ಪಿನ್ ಮಾಹಿತಿ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಆಟೋ ಚಾಲಕ ಸೇರಿದಂತೆ ಹಲವರ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದಂತೆ ದೊಡ್ಡ ಮಟ್ಟದಲ್ಲಿ ಸಂಚನ್ನ ರೂಪಿಸಿದಂತೆ ಶಾರಿಕ್. ಇದಕ್ಕಾಗಿ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಂತೆ. ನವೆಂಬರ್ 23ಕ್ಕೆ ಎನ್ಐಎ ಎಫ್ಐಆರ್ ಅನ್ನ ದಾಖಲು ಮಾಡಿದೆ. ದೆಹಲಿ ಎನ್ಐಎ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಟೋ ಚಾಲಕನ ದೂರಿನ ಮೇರೆಗೆ ಎನ್ಐಎ ಎಫ್ಐಆರ್ ದಾಖಲು ಮಾಡಿದೆ. ಕಣ್ವ ಸಹಕಾರಿ ಕ್ರೆಡಿಟ್ ಲಿಮಿಟೆಡ್ನಿಂದ ಬಹುಕೋಟಿ ವಂಚನೆ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇದೀಗ ಕಣ್ವ ಸಹಕಾರಿ ಕ್ರೆಡಿಟ್ ಲಿಮಿಟೆಡ್ ಠೇವಣಿ ಹಣ ವಾಪಸ್ ಮಾಡ್ತಾ ಇದೆ. ಆದ್ದರಿಂದ ಜನರು ಚಳಿ ಗಾಳಿ ಲೆಕ್ಕಿಸದೆ ರಾತ್ರಿಯೆಲ್ಲ ಕಾದು ಕ್ಲೈಮ್ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಶಾಂತಿನಗರ ಬಿಎಂಟಿಸಿ ಕಟ್ಟಡದಲ್ಲಿರುವ ಕಚೇರಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತವರು ರಾಜ್ಯ ಗುಜರಾತ್ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೀತಾ ಇದೆ. 89 ಕ್ಷೇತ್ರಗಳಿಗೆ ಬೆಳಗ್ಗೆ 8 ಗಂಟೆಯಿಂದ ಮತದಾನ ಭರದಿಂದ ಸಾಗಿದೆ. ಅಖಾಡದಲ್ಲಿರುವ 788 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗ್ತಾ ಇದೆ. ಇನ್ನು ಗುಜರಾತ್ ಚುನಾವಣೆ ಹಿನ್ನೆಲೆ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ. ಸದ್ಯದ ವರದಿ ಬಂದಾಗ 35%ನಷ್ಟು ವೋಟಿಂಗ್ ಆಗಿದೆ. ಭಾರತವು ಇಂದಿನಿಂದ ಅಧಿಕೃತವಾಗಿ G20 ದೇಶಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಈ ವರ್ಷದ G20 ಶೃಂಗಸಭೆ ನವೆಂಬರ್ 15-16ರವರೆಗೆ ಇಂಡೋನೇಷ್ಯಾದ ಅಧ್ಯಕ್ಷತೆಯಲ್ಲಿ ಬಾಲಿಯಲ್ಲಿ ನಡೆದಿತ್ತು. ಇದೇ ಶೃಂಗಸಭೆಯಲ್ಲ ಕೊನೆಯಲ್ಲಿ ಭಾರತಕ್ಕೆ G20 ಸದಸ್ಯ ರಾಷ್ಟ್ರಗಳ ಅಧ್ಯಕ್ಷ ಸ್ಥಾನವನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಾಗಿತ್ತು. ಇಂದಿನಿಂದ ಭಾರತ ಅಧಿಕೃತವಾಗಿ G20 ಅಧ್ಯಕ್ಷ ರಾಷ್ಟ್ರ ಎನಿಸಿಕೊಂಡಿದೆ. ಕೊರಿಯಾದ ಯುವತಿಯೊಬ್ಬಳು ಮುಂಬೈನಲ್ಲಿ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ನಡೆಸುತ್ತಿದ್ದಾಗ ಇಬ್ಬರು ಪುಂಡರು ಕಿರುಕುಳ ನೀಡಿದ್ದಾರೆ. ಯುವತಿಗೆ ಕಿರುಕುಳ ನೀಡಿದ ಆರೋಪಿಗಳನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಯುವತಿ ಲೈವ್ ಸ್ಟ್ರೀಮ್ ನಡೆಸುತ್ತಿದ್ದಾಗ ಮುಬೀನ್ ಶೇಖ್ ಹಾಗೂ ಮೊಹಮ್ಮದ್ ಅನ್ಸಾರಿ ಕೈ ಹಿಡಿದು ಎಳೆದಿದ್ದಾರೆ. ಮುಬೀನ್ ಮತ್ತು ಅನ್ಸಾರಿ ಯುವತಿಗೆ ಬೈಕ್ನಲ್ಲಿ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇದನ್ನು ಯುವತಿ ನಿರಾಕರಿಸಿದ್ದಾಳೆ. ಬಳಿಕ ಮುಬೀನ್ ಯುವತಿಗೆ ಮುತ್ತಿಕ್ಕಲು ಪ್ರಯತ್ನಿಸಿದ್ದಾರೆ. No, it's okay. My it's all there. Basin? Huh? Basin? Yeah, my house is there. No. Home. My home over there. Okay. It's in Nissan, sir? Nissan. Gaadi ko bike ki. Ha ha ho, ha. Where we going? Ha 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 ha. Ah, what?
ಇಂಡಿಯಾ ಉಪನಾಯಕ ಕೆಎಲ್ ರಾಹುಲ್ ತಮ್ಮ ಕಳಪೆ ಫಾರ್ಮ್ನಿಂದ ಹೊರಬರಲು ದೇವರ ಮೊರೆ ಹೋಗ್ತಿದ್ದಾರೆ. ಬಾಂಗ್ಲಾ ಪ್ರವಾಸದ ಬಳಿಕ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ತವರಿನಲ್ಲಿ ಏಕದಿನ ಹಾಗೂ ಟಿ20 ಸರಣಿ ಆಡಲಿದ್ದು ಈ ಸರಣಿಗಳಿಗೆ ರಾಹುಲ್ ಗೈರಾಗಲಿದ್ದಾರಂತೆ. ಮದುವೆಗಾಗಿಯೇ ರಾಹುಲ್ ಈ ಬ್ರೇಕ್ ತೆಗೆದುಕೊಳ್ತಿದ್ದಾರೆ ಎಂಬ ಸುದ್ದಿ ಹರಿದಾಡಲು ಆರಂಭಿಸಿದೆ. ಕನ್ನಡ ಚಿತ್ರದ ಹಿರಿಯ ನಟ ಕೃಷ್ಣಜಿ ರಾವ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಕೆಜಿಎಫ್ ಪಾರ್ಟ್ 1 ಮತ್ತು ಕೆಜಿಎಫ್ ಪಾರ್ಟ್ 2 ಸಿನಿಮಾದಲ್ಲಿ ಅಂಧ ವೃದ್ಧನ ಪಾತ್ರ ಮಾಡಿ ಫೇಮಸ್ ಆಗಿರುವ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಈಗ ಏಕಾಏಕಿ ಕೃಷ್ಣರಾವ್ಗೆ ಅನಾರೋಗ್ಯ ಉಂಟಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.